ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಶಿಕ್ಷಕರು ಸಮಾಜಕ್ಕೆ ಮಾದರಿಯಾಗಲು ಶಾಸಕ ಎನ್ವೈ ಗೋಪಾಲಕೃಷ್ಣ ಕರೆ. ಮೊಳಕಲ್ಮೂರು ತಾಲೂಕಿನ ರಾಮ್ಪುರ ಗ್ರಾಮದಲ್ಲಿ ಸರ್ವೈಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ, ಮೊಳಕಲ್ಮೂರು ತಾಲೂಕು ಪಂಚಾಯಿತಿ, ಜಿಲ್ಲಾ ಶಿಕ್ಷಣ ಇಲಾಖೆ ಹಾಗೂ ಮೊಳಕಲ್ಮೂರು ಶಿಕ್ಷಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮೊಳಕಲ್ಮೂರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಮಾದರಿ ಪ್ರಜೆಗಳಾಗಿ ಬೆಳೆಯಬೇಕಾದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು. ಸಮಾಜದಲ್ಲಿ ಬದಲಾವಣೆ ತರಲು ಶಿಕ್ಷಕರು ನೀಡುವ ಶಿಕ್ಷಣದಿಂದ ಮಾತ್ರವೇ ಸಾಧ್ಯ. ಶಿಕ್ಷಕರು ತಾವು ಬಯಸಿದರೆ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ನಾನು ಒಬ್ಬ ಬಡ ಶಿಕ್ಷಕರ ಮಗನಾಗಿದ್ದು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇನೆ. ಅಂದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಕರ ದಿನಾಚರಣೆ ಅಥವಾ ರಾಷ್ಟ್ರೀಯ ಹಬ್ಬಗಳು ಪ್ರತಿಯೊಬ್ಬ ನಾಗರಿಕನಿಗೆ ತಲುಪಿಸುವ ಕೆಲಸ ನಾವುಗಳು ಮಾಡಬೇಕು. ಸರ್ವೇಪಲ್ಲಿ ರಾಧಾಕೃಷ್ಣರವರ ಹಾಗೆ ಪ್ರತಿಯೊಬ್ಬ ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸಲು ಶ್ರದ್ಧಾಭಕ್ತಿ ಮತ್ತು ಶ್ರಮದಿಂದ ಕೆಲಸ ಮಾಡಬೇಕು ಎಂದು ಶಾಸಕ ಎನ್ ವೈ ಗೋಪಾಲಕೃಷ್ಣ ಕರೆ ನೀಡಿದರು. ಮಲ್ಕಾಂಬು ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು ಎರಡು ಹೋಮಿನ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮವನ್ನು ಅವಲಂಬಕ್ಕೂ ಅನುಕೂಲ ಬಿಟ್ಟಿರುತ್ತೇವೆ. ಯಾಕಂದ್ರೆ ಈ ಒಂದು ಉದ್ದೇಶ ಬರೀ ಮಲ್ಕಾಂಬು ತಾಲೂಕಿನಲ್ಲಿರ್ತಕ್ಕಂಥ ಜನರಿಗೆ ಮಾತ್ರ ಸೀಮಿತವಾಗಬಾರದು. ಸುತ್ತಮುತ್ತ ಬಂದಿರತಕ್ಕಂಥ ಹಳ್ಳಿಗಳಲ್ಲಿ ಕೂಡ ಒಂದು ಪ್ರಚೋದನೆಯ ರೂಪದಲ್ಲಿ ಈ ಒಂದು ಒಂಥರ ಇನ್ಸೆಂಟಿವ್ ರೂಪದಲ್ಲಿ ಕೂಡ ಕಾರ್ಯಕ್ರಮ ನಾವು ಮಾಡಬೇಕಂತ ಹೇಳಿ ತೀರ್ಮಾನ ತಗೊಂಡಿದ್ವಿ. ಅದಕ್ಕೆ ಕಾರಣ ಅಂದ್ರೆ ಹೂಡಿಕೆಯಲ್ಲಿ ಕೂಡ ಎಂಎಲ್ಎ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೂಡಿಕೆ ಕ್ಷೇತ್ರದಲ್ಲಿ ಮಾತ್ರ ಕಾರ್ಯಕ್ರಮ ನಡೆಸ್ತಾ ಇದ್ದೆ. ನಾನು ಹೋದ ನಂತರ 5 ವರ್ಷಗಳ ಕಾಲದಲ್ಲಿ 5 ಕಡೆಗಳು ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ಮಾಯಕಾವ ದೇವಸ್ಥಾನ ಗಾರಕಾಪುರದಲ್ಲಿ, ಅದೇ ರೀತಿಯಲ್ಲಿ ಗುಡಿಕೋಟೆಯಲ್ಲಿ, ಕೊಟ್ಟೂರಲ್ಲಿ, ಮತ್ತು ಹೂಗಿರಿ ತಾಲೂಕಿನಲ್ಲಿ ಕೂಡ ನಾವು ಹೆಡ್ ಕ್ಲಾಸ್ಗಳಲ್ಲಿ ಕೂಡ ನಾವು ಕೊಡಿದ್ದೇವೆ. ಸುಮಾರು 1,700 ಜನ ಟೀಚರ್ಸ್ಗಳಿದ್ದರು. ನನ್ನ ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಎಲ್ಲ ಮಕ್ಕಳಿಗೆ, ನಮ್ಮಲ್ಲಿ ಏನಾದರೂ ಅಭಿಮಾನ ವಿಶ್ವಾಸ ಪ್ರೀತಿ ಇದ್ರೆ ಎಲ್ಲ ಜನರು ಕೂಡ ಆ ಒಂದು ಕಾರ್ಯಕ್ಕೆ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಮ್ಮ ಸಮೂಹ ಮತ್ತು ಸಂಘವನ್ನು ನಿಮ್ಮ ಶಕ್ತಿಯಿಂದ ಹೋಗಬೇಕು ಅನ್ನೋ ಕಾರಣದಿಂದ ನಾನು ಕರೆ ಮಾಡ್ಕೊಂಡೆ. ಆದ್ರೆ ಮಲ್ಕಾಲ್ಮೂರಲ್ಲಿ ಟೌನ್ ಅಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನ ಅಲ್ಲಿ ಈ ತಾಲೂಕು ಆದ್ಯಂತ ಬರ್ತಾರಂತ ಹೇಳಿ ನನಗೆ ಗೊತ್ತಿತ್ತು. ನನಗೆ ಅದೇ ರೀತಿಯಲ್ಲಿ ಆ ಒಂದು ಸಂಘಟನೆಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ನಾವು ಮಾಡಿದ್ವಿ. ನಾನು ಬಳ್ಳಾರಿ ML ಆಗಿರ್ಬೇಕಾದ್ರೆ, ಕೂಡ್ಲಿಗೆಲ್ಲ ಆಗಿರ್ಬೇಕಾದ್ರೆ ಮಾಡಿದೆ. ಮೊಳಕಾಲ್ಮೂರಿನಲ್ಲಿ ಮಾತ್ರ ಇವತ್ತವರೆಗೂ ಆ ಸಂಘಟನೆ ನಾನು ನಿಮ್ಮ ಟೀಚರ್ಗಳಲ್ಲಿ ನೋಡಲೇ ಇಲ್ಲ. ಆ ಒಂದು ಶಕ್ತಿ ಇಲ್ಲ, ನಿಮಗೆ ತಾಳ್ಮೆ ಕೂಡ ಕಡಿಮೆ, ತುಂಬ ಕಡಿಮೆ ತಾಳ್ಮೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಬರಬೇಕು ಅಂದ್ರೆ ನಿಜವಾಗ್ಲೂ ಬಹಳ ಮನಸ್ಸಿಗೆ ನೋವಾಗುತ್ತೆ ನನಗೆ. ಯಾಕಂದ್ರೆ ವರ್ಷಕ್ಕೆ ಒಂದೇ ಒಂದ್ ಸಾರಿ ನಿಮ್ಮೆಲ್ಲರ ಮುಖ ನೋಡ್ತಕ್ಕಂಥ ಒಂದು ಭಾಗ್ಯ. ರಾಧಾಕೃಷ್ಣ ಅವರ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನೋಡ್ಬೇಕು ಅನ್ನೋ ಒಂದು ಆಸೆಯಿಂದ ಗುರುಗಳನ್ನ ಒಂದೇ ವೇದಿಕೆಯಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲಾ ಟೀಚರ್ನು ನೋಡ್ಬೇಕು ಅನ್ನೋ ಒಂದು ಮಹದಾಸೆ ಇಟ್ಕೊಂಡು ಬಂದಿರ್ತಕ್ಕಂಥ ತಾಲೂಕು ಆಡಳಿತದವರು ಮತ್ತು ನಾವಾಗಿರ್ತೀವಿ. ಅಂತ ಒಂದು ಮಟ್ಟದಲ್ಲಿರ್ತಕ್ಕಂಥ ನಾವು ಕೂಡ ಇವತ್ತು ಏನಾದ್ರು ಒಂದು ಸಾಲ ಬಂದಿದ್ರೆ ಅದು ಗುರುದಕ್ಷಿಣೆ. ನಮಗೆ ಗುರುಗಳು ನೀಡಿರ್ತಕ್ಕಂಥ ಒಂದು ಭಿಕ್ಷೆ ಅದು. ಆ ಭಿಕ್ಷೆ ಇದ್ರೆ ಇವತ್ತು ನಾವು ಮೈಕ್ ಇಟ್ಕೊಂಡು ನಿಮ್ಮೆಲ್ಲ ಮಾತಾಡ್ತಕ್ಕಂಥ ಒಂದು ಸಾಮರ್ಥ್ಯ ಶಕ್ತಿ ನಾವು ಬೆಳೆಸ್ಕೊಂಡಿದ್ದೀವಿ. ಈ ತಾಲೂಕಿಗೆ ಒಂದು ದೊಡ್ಡ ಕೊಡುಗೆ ಕೇಳಿದ್ರು ತಪ್ಪಾಗಲ್ಲ. ಬಹಳ ಒಳ್ಳೆ ಅಧಿಕಾರಿಗಳು ಸಿಕ್ಕಿದ್ದಾರೆ, ಒಳ್ಳೆ ಟೀಚರ್ಸ್ ಎಲ್ಲ ನಿಮ್ಮೆಲ್ಲರಿದೆ. ನಿಮ್ಮ ಒಂದು ಮನೋಜ್ಞವಾಗಿರ್ತಕ್ಕಂಥ ಅಭಿಪ್ರಾಯನ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಅಂತರಾದ ಒಂದು ಯೋಗವನ್ನ ಮಕ್ಕಳಿಗೆ ನೀಡ್ತಾ ಇದ್ದಲ್ಲ, ಅದು ಗ್ರೇಟ್. ಯಾವತ್ತೂ ಗ್ರೇಟ್ ಅದನ್ನ ನಾವು ಅಳವಡಿಸ್ಕೋತಕ್ಕಂಥದ್ದು. ಓದ್ತಕ್ಕಂಥ ಓದನ್ನ ಓದಲಿ ಬಿಡ್ತಾರ ಬಿಡ್ಲಿ ಅವರು, ಅದು ನಿಜವಾಗ್ಲೂ ಕೂಡ ವೇಸ್ಟ್ ಆಗೋದಿಲ್ಲ. ಅದು ಪಾಠ ಅರ್ಥ ಮಾಡ್ಕೊಳ್ಳೋದು
ಒಂದ್ ಸಲ ಅಲ್ಲ, ಎರಡು ಸಲ ಅಲ್ಲ, ಮೂರು ಸಲ ಅವ್ರು ಹೇಳಿ ಹೋಗ್ತಕ್ಕಂತ ಕೆಲಸ ಮಾಡ್ತಾರ. ಅವ್ರು ನಿಜವಾದ ಟೀಚರ್ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.